ಇಲ್ಲಿ ನೋಡ್ತಿರಬಹುದು ಪೂರ್ಣ ಪ್ರಮಾಣ ಟನ್ ಗಟ್ಲೆ ಸೈಲೇಜ್ ಕೂಡ ರೆಡಿ ಆಗಿದೆ ಹಾಕೋದ್ರಿಂದ ದನಗಳ ಪ್ಯಾಟು ಮತ್ತೆ ಹಾಲು ಪ್ರಮಾಣ ಜಾಸ್ತಿ ಇದನ್ ಬಾಯಿ ಹೋಗಿ ಹಾಕೋದು ಇದು ಮಾಡಿದಾಗ ಹಾಲು ಹೊರಗಡೆ ಬರಬೇಕು ಈ ಗೊಂಜಾಳದಿಂದ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರ ಹತ್ತೊಂಬತ್ತರವರೆಗೂ ನಾಲ್ಕು ದನಗಳ ಸಾಕಾಣಿಕೆ ಕಡಿಮೆ ಆಗ್ತಾ ಇದ್ರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ನಾವು ಇವತ್ತು ಪೂರ್ಣವಾಗಿ ಸೈಲೇಜ್ ಯಾವ ರೀತಿ ಮಾಡ್ತೀವಿ ಸೈಲೇಜ್ ನಾವು ಪ್ರೊಡಕ್ಷನ್ ಯಾವ ರೀತಿ ಮಾಡ್ತೀವಿ ಸೈಲೇಜ್ ಮಾಡೋಕ್ಕೆ ಮೇವು ಯಾವ ರೀತಿ ಬೇಕು ಸೈಲೇಜಿಂದ ರೈತರಿಗೆ ಆಗುವ ಲಾಭಗಳೇನು ಸೈಲೇಜು ನಮ್ಮ ಮುಂದಿನ ಫ್ಯೂಚರಲ್ಲಿ ಯಾಕೆ ಬೇಕು ಮತ್ತು ಸೈಲೇಜಿಂದ ಆಗುವ ದನಗಳಿಗೆ ಆಗುವಂಥ ಲಾಭಗಳೇನು ಮತ್ತು ಅದನ್ನು ಪೂರ್ಣವಾಗಿ ಮತ್ತು ಸೈಲೇಜ್ ಮಾಡುವ ವಿಧಾನವನ್ನು ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ಸೈಲೇಜ್ ನೋಡ್ತಿರ್ಬೋದು ಈಗ ಈ ಗೊಂಜಾಳ ಕಡ್ಕೊಂಡ್ ಬಂದೀವಿ ಈ ಗೊಂಜಾಳ ಯಾವ ಸ್ಟೇಜಲ್ಲಿ ಇರಬೇಕಪ್ಪ ಅಂದರೆ ಹಾಲುಗಾಳ್ ಅಂತೀವಿ ನಾವು ಆಡು ಭಾಷೆಯಲ್ಲಿ ಬಸೆಯಲ್ಲಿ ಅಂತೀವಿ ಹಾಲ್ಗಾಳ ಇದ್ದ ಟೈಮಲ್ಲಿ ಇದನ್ನು ಇದನ್ನ ಈ ಹಾಲುಗಳಿದ್ದ ಟೈಮದಲ್ಲಿ ಇದನ್ನು ಕಡ್ಕೊಂಡ್ಬಂದರೆ ಏನಾಗ್ತದೆ ಅಂದರೆ ಇದರಲ್ಲಿ ಎಂಟು ಪರ್ಸೆಂಟ್ ನಾವು ನ್ಯೂಟ್ರಿಯನ್ಸ್ ನೋಡ್ತೀವಿ ಮತ್ತು ಅದೇ ರೀತಿಯಾಗಿ ಇಪ್ಪತ್ತ್ಮೂರು ಪರ್ಸೆಂಟು ಫೈಬರ್ ನೋಡ್ತೀವಿ ಅದೇ ರೀತಿಯಾಗಿ ಹೆಚ್ಚಿನ ನ್ಯೂಟ್ರಿಯನ್ಸು ನಾವು ಇದರಲ್ಲಿ ನೋಡ್ತೀವಿ ಹಾಗಾಗಿ ಈ ಸೈಲೇಜ್ ಮಾಡುವ ಮುಖ್ಯ ಉದ್ದೇಶಪ್ಪ ಏನಪ್ಪ ಅಂದರೆ ಹೇಳ್ಬಿಡ್ತೀನಿ ಯಾಕಂದರೆ ಮೇವು ಇರಲಾರದ ಸಮಯದಲ್ಲಿ ಇದನ್ನು ಸ್ಟೋರ್ ಮಾಡಿ ನಾವು ದನಗಳಿಗೆ ತಿನ್ನಿಸೋದ್ರಿಂದ ಮೇವಿನ ಅಂದರೆ ಈ ದನಗಳ ಮೇವಿನ ಕೊರತೆಯನ್ನು ನಾವು ನೀಗಿಸ್ಬೋದು ಅಂತೇಳಿ ಹೇಳ್ಬೋದು ಇವು ನೋಡ್ತಿರ್ಬೋದು ಈ ರೀತಿಯಾಗಿ ನಾವು ಇದು ಮಾಡಿದಾಗ ಹಾಲು ಹೊರಗಡೆ ಬರಬೇಕು ಈ ಗೊಂಜಾಳದಿಂದ ಈ ರೀತಿ ಇದ್ದಾಗ ಅದು ಇದರಲ್ಲಿ ರಿಚ್ಚು ಪ್ರೋಟೀನ್ ಇರ್ತದೆ ಇದು ಮತ್ತೇನಾಗ್ತದೆ ದನಗಳಿಗೆ ತಿನ್ನೋದಕ್ಕೂ ಮತ್ತು ಹಾಲಿನ ಪ್ರಮಾಣ ಹೆಚ್ಚಾಗೋದಕ್ಕೂ ದನಗಳ ಪ ಅಂದರೆ ಬಾಡಿನೂ ಇದು ಫಿಟ್ ಆಗೋದಕ್ಕೂ ಇದು ಹೆಲ್ಪ್ಫುಲ್ ಆಗ್ತದೆ ಅದೇ ರೀತಿಯಾಗಿ ಇದ್ರ ಮೇಲೆ ನಾವು ಏನು ಮಾಡ್ತದೆ ಅಂದರೆ ಮೈ ಈ ಮಿನರಲ್ ಮಿಕ್ಸರನ್ನು ಕೂಡ ಕೊಡ್ತೀವಿ ಅದೇ ರೀತಿಯಾಗಿ ಬೆಲ್ಲ ಮತ್ತು ಉಪ್ಪುಗಳನ್ನು ಕೂಡ ಕೊಡ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ಸೈಲೇಜ್ ಪೂರ್ಣ ಪ್ರಮಾಣವಾಗಿ ರೆಡಿಯಾಗಿಯೂ ಇದೆ ಇಲ್ಲಿ ನೋಡ್ತಿರ್ಬೋದು ಪೂರ್ಣ ಪ್ರಮಾಣಕ್ಕೆ ಟನ್ ಗಟ್ಟಲೆ ಸೈಲೇಜ್ ಕೂಡ ರೆಡಿಯಾಗಿದೆ ಸೈಲೇಜ್ ರೆಡಿ ಆಗೋದಕ್ಕೆ ಮೇಜರು ನಾವು ಇಲ್ಲಿ ನೋಡ್ತಿರ್ಬೋದು ಇದು ರೆಡಿ ಆಗಿರೋ ಸೈಲೇಜು ಯಾವ ರೀತಿ ಇರ್ತದೆ ಅಂದರೆ ಸೈಲೇಜು ನಲವತ್ತೈದು ದಿನ ನಂತರ ರೆಡಿ ಆದಮೇಲೆ ನಲವತ್ತೈದು ದಿನ ರೆಡಿ ಆದ ತಕ್ಷಣ ಸೈಲೇಜು ಈ ರೀತಿಯಾಗಿ ಬರ್ತದೆ ಇದನ್ನು ಹಾಕೋದ್ರಿಂದ ದನಗಳ ಪ್ಯಾಟು ಮತ್ತು ಹಾಲು ಪ್ರಮಾಣ ಜಾಸ್ತಿ ಆಗ್ತದೆ ಇದರಲ್ಲಿ ರಿಚ್ಚು ಪ್ರೋಟೀನ್ ಇರೋದರಿಂದ ಒಂದು ಆ ಉದ್ದೇಶ ಇಟ್ಟುಕೊಂಡು ಇದನ್ನು ನೀವು ಐವತ್ತು ಕೆ ಜಿ ಬ್ಯಾಗ್ ಬರ್ತದೆ ಒನ್ ಟೈಮ್ ನೀವು ಓಪನ್ ಮಾಡಿದರೆ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನದಲ್ಲಿ ಇದನ್ನು ಖಾಲಿ ಮಾಡಿಬಿಡೋದು ಬೆಸ್ಟ್ ಯಾಕಂದರೆ ಇನ್ನೊಂದು ದೊಡ್ಡ ದೊಡ್ಡ ಬ್ಯಾಗ್ ಸೈಜ್ ನಾವು ನೋಡ್ತೀವಿ ಸೈಲೇಜಲ್ಲಿ ಅದೇನಾಗ್ತದೆ ಅಂದ್ರೆ ನಿಮಗೆ ಒಂದು ಸರಿ ಓಪನ್ ಮಾಡಿದರೆ ಬೇಗ ಖಾಲಿ ಮಾಡಿದರೆ ಒಳ್ಳೆಯದು ಗಾಳಿ ಜಾಸ್ತಿ ಆಡಿದರೂ ಸಹಿತ ಇದು ಕೆಡೋ ಚಾನ್ಸಸ್ ಇರ್ತದೆ ನಾರ್ಮಲ್ ಆಗಿ ಇದಕ್ಕೊಂದು ಹೋಲ್ ಬಿದ್ದರೂ ಸಹಿತ ಇದು ಏರ್ ಪಾಸ್ ಆದರೆ ಇದರಲ್ಲಿ ಫಂಗಸ್ ಕ್ರಿಯೇಟ್ ಆಗಿ ಕೆಡೋ ಚಾನ್ಸಸ್ ಇರ್ತದೆ ಇದು ಹೋಲ್ ಆಗ್ಲ ಆಗದೆ ಇರೋ ರೀತಿ ಅಂತ ಇದನ್ನು ನೋಡ್ಕೋಬೇಕಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ಈಗ ಕಟಿಂಗ್ ಆಗಿರೋ ಸೈಲ ಸೈಲೇಜು ಬ್ಯಾಗಲ್ಲಿ ಕಟ್ಟಿಂಗ್ ಆಗಿರೋ ಸೈಲೇಜ್ ಬ್ಯಾಗಲ್ಲಿ ಯಾವ ರೀತಿ ನಮಗೆ ನಿಮಗೆ ಮೆಕ್ಕೆಜೋಳ ಕಾಣ್ತಿರ್ಬೋದು ಈ ರೀತಿಯಾಗಿ ಮೆಕ್ಕೆಜೋಳ ಕಾಣೋದ್ರಿಂದ ಇದು ಪುಡಿಯಾಗಿ ಇದು ಕಟ್ಟಾಗಿ ಏನಾಗ್ತದೆ ಅಂದರೆ ಎಲ್ಲ ಇದಕ್ಕೂ ಈ ಈ ಮೆಮಿಗೂ ಈ ಪ್ರೋಟೀನು ಇದು ಎಲ್ಲ ಅಂಟ್ಕೊಳ್ಳೋದ್ರಿಂದ ದನಗಳ ಮತ್ತು ದನಗಳ ಶಕ್ತಿ ಮತ್ತು ಹಾಲು ಕೊಡುವ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ರೀತಿಯಾಗಿ ಯಾಕಂದರೆ ಭಾರತದಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಾಲ್ಕು ಪರ್ಸೆಂಟು ದನಗಳ ಸಾಕಾಣಿಕೆ ಕಡಿಮೆ ಆಗ್ತಾ ಬಂತು ಅದೇ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ಸರ್ವೆ ಪ್ರಕಾರ ಏನಾಯಿತಂದರೆ ಒಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಬಟ್ ಅದು ಇನ್ನು ಡಿಕ್ರೀಸ್ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು ಯಾಕಂದರೆ ನಾವು ಹೈಯೆಸ್ಟ್ ನಾವು ದನಗಳನ್ನು ಕಡಿಮೆ ಮಾಡೋದು ಎಲ್ಲಿಯಪ್ಪ ಅಂದರೆ ಆದಷ್ಟು ಮೇವು ಸಿಗಲಾರ ಟೈಮಲ್ಲಿ ಮೇವು ಸಿಗಲಾರ ಟೈಮ್ ಮಾರೋದಾಗಲಿ ನಮ್ಮ ಕಟಗರಿಗೆ ಕೊಡೋದಾಗಲಿ ಈ ರೀತಿ ಆಗ್ತಿದೆ ಅದು ಆಗಬಾರ್ದು ನಮ್ಮ ಮೇವಿನ ಕೊರತೆಯನ್ನು ನಾವು ನೀಗಿಸ್ಬೇಕಂಥೇಳಿ ಇದು ರೈತರಿಗೆ ಸಾಕಷ್ಟು ದ ಉಪಯೋಗ ಆಗ್ತಾ ರೈ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಮಾಡಿದ್ದೀವಿ ಇದನ್ನು ರೈತರು ಸದುಪಯೋಗ ಪಡ್ಕೋಬೇಕು ಅಂತೇಳಿ ಹೇಳ್ತೀನಿ ಯಾಕಂದರೆ ಸಾಕಷ್ಟು ಜನ ರೈ ದನಗಳನ್ನು ಆಡುಗಳನ್ನು ತೆಗಿತೀವಿ ಬೇಸಿಗೆ ಟೈಮಲ್ಲಿ ಆ ಉದ್ದೇಶಕ್ಕೆ ಇದನ್ನು ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ತಿಳಿಸ್ತೀನಿ ಇದನ್ನು ನೋಡ್ತಿರ್ಬೋದು ಮೇವು ಯಾವ ರೀತಿ ನಮ್ಮ ರೈತರು ಕೂಡ ಬಂದಿದ್ದಾರೆ ತಮ್ಮ ಹೆಸರು ರೀ ಲಾಲಪ್ಪ ಅಂತ ಹೇಳಿ ಅವರು ಸೈಲೇಜ್ ತೊಗೊಂಡು ಹೋಗಿ ಹಾಕಿ ದನಕ್ಕೆ ಮೇಯ್ಸಿದಾರ ವಾಪಾಸ್ಸು ಸೈಲೇಜ್ ಒಯ್ಯಕ್ಕೆ ಬಂದಿದ್ದಾರೆ ಏನಂತೀರಿ ಅಂತೀರಿ ಆಕಕ್ಕ ಏನು ಅನ್ಸ ದನ ದನಕ್ಕೆ ಹಾಕುದರಿಂದ ದನಕ್ಕೆ ಹಾಲು ಚಲೋ ಬಂದೈತೆ ರೀ ಮತ್ತು ದನ ದನ ಏನು ತಿಂತಾವ್ರೆ ರೀ ಚಲೋ ತಿಂತಾವ್ರಿ ರೀ ಹಾಂ ದನ ಹಾಕುದು ಎಷ್ಟು ದಿನ ಬಳಸಿರಿ ನೀವು ಒಂದು ಟೈಮ್ ಬಳ್ಸಿ ರೀ ಹಾಂ ಹಾಂ ಎಷ್ಟು ದಿನ ಆಯ್ತು ರೀ ಬಳ್ಸಾಕತ್ತಿ ಹಾಕಕತ್ತ ಹಾಕಾಕತ್ತಿ ಒಂದು ಇದು ನೀವು ತಿಂಗ್ಳು ಆತು ರೀ ಹ್ಮ್ ಹ್ಮ್ ತಿಂಗ್ಳ ದನಕ್ ಹಾಕೋದ್ರಿಂದ ಏನು ಉಪಯೋಗಗಳು ನಿಮ್ಗೆ ಆಕತ್ತವ ಏನ ಉಪಯೋಗ ಉಪಯೋಗ ಆಗತದ ದನದ ಕಡ್ಕೊಂಡ್ ಬರೋದ್ ಮೇವ್ ಸಮಯ ಉಳ್ಯಾತದ ಕಡ್ಕೊಂಡ್ ಬರೋ ಟೈಮ್ ಉಳ್ಯಾಕತ್ತದ ಉಳ್ಯಾ ಆತತಿಲ್ರಿ ಇದ್ರ ಹಾಲ್ ಹೆಚ್ಚಿಗೆ ಆಗ್ತವಲ್ರಿ ಹಾ 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 ಅಲ್ಲ ನಿಮ್ಗೆ ಇದನ್ನ ಕಡ್ಕೊ ಈ ಸೈಲೇಜ್ ಮಾಡೋದ್ರಿಂದ ನಿಮ್ ನಾಳೆ ಟೈಮ್ ಟೈಮ್ದಾಗ ಮೇವು ಇರಲಾರ್ದಾಗ ಅನುಕೂಲಗಳು ಹೌದಲ್ರಿ ಹಾ ಯಾಕಂದ್ರೆ ಈಗ ಏನಾಗ್ತದೆ ಅಂದ್ರೆ ನಾವು ಒಕ್ಕಲ್ತನ ಮಾಡುವ ಒಕ್ಕಲ್ತನ ಒಕ್ಕಲ್ತನದಿಂದನೇ ನಮಗೆ ಈ ಹೈನುಗಾರಿಕೆ ಅಥವಾ ದನಗಳ ಸಾಕಾಣಿಕೆ ಉಳಿಬೇಕಾಗ್ತದೆ ದನಗಳ ಸಾಕಾಣಿಕೆ ಉಳಿದ್ರೆ ಮಾತ್ರ ನಾವು ರೈತರು ಬದುಕಬೇಕಾಗ್ತದೆ ಯಾಕಂದ್ರೆ ಅದ್ರ ಸಗಣಿ ತಗೊಂಡು ಭೂಮಿ ಉಳಿಬೇಕಂದ್ರೆ ದನ ಬೇಕು ದನ ಬೇಕು ಇದ್ರೇನೆ ಭೂಮಿ ಉಳಿತದೆ ಆ ಉದ್ದೇಶಕ್ಕೆ ನಮ್ಮ ರೈತರು ಈ ನಮ್ಮ ಕೆಲಸದ ಜೊತೆ ಅದನ್ನ ನಿರ್ವಹಣೆ ಕಷ್ಟ ಆಗ್ತಿರೋದ್ರಿಂದ ಸಾಕಷ್ಟು ರೈತರು ಹೈನುಗಾರಿಕೆಯನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ದನಗಳ ಸಾಕಾಣಿಕೆಯನ್ನ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಆ ಉದ್ದೇಶ ಇಟ್ಕೊಂಡು ಈ ರೀತಿ ಸೈಲೇಜ್ ಆದಾಗ ಏನಾಗ್ತದ್ರೆ ನಾವು ಬೇರೆ ಕಡೆಯಿಂದ ಮೇವು ಕಡ್ಕೊಂಡ್ ಬರೋದು ಒಂದೊಂದು ಟೈಮಲ್ಲಿ ಆಗಂಗಿಲ್ಲ ಮನೆಯ ಮನೆಯಾಗ ಹೆಣ್ಮಕ್ಳು ಇದ್ರು ಇದನ್ನ ಎತ್ತಿ ಹಾಕಿ ಬಿಡ್ತಾರೆ ಯಾಕ್ರಿ ಹಾ ಸರಳ ಯಾಕಂದ್ರೆ ಬರಕ ಆಗಂಗಿಲ್ಲ ಮಳೆಗಾಲ ದಿನಕ್ಕೂ ಬಹಳ ಅನುಕೂಲ ಅದ ಮಳೆ ಹತ್ತಿದಾಗ ಹೊರಗೆ ಆಗಂಗಿಲ್ಲ ಮತ್ತು ಒಂದೊಂದು ಟೈಮ್ದಾಗ ಗಂಡಮಕ್ಳು ಇರೋಂಗಿಲ್ಲ ಇರಂಗಿಲ್ಲ ಅವರ ಹೆಣ್ಮಕ್ಳನ್ನ ಇನ್ನೇನು ಬಾಯಿ ಬಿಚ್ಚುದದ ತೊಗೊಂಡು ಹೋಗಿ ಹಾಕೋದದ ಆ ಉದ್ದೇಶ ಇಟ್ಕೊಂಡು ಸೈಲೇಜ್ ಈ ರೀತಿ ಹಾಕೋಬಹುದು ಸೈಲೇಜನ್ನು ಒಬ್ಬೊಬ್ರು ಅಂತಾರೆ ಎಷ್ಟು ಪ್ರಮಾಣ ಹಾಕೋಬೇಕು ಹೇಳಿ ಆದಷ್ಟು ನಾರ್ಮಲ್ ಆಗಿ ಸೈಲೇಜು ನೀವು ಬೆಳಿಗ್ಗೆ ಒಂದು ಟೈಮ್ ಸಾಯಂಕಾಲ ಒಂದು ಟೈಮ್ ಹಾಕ್ಕೊಂಡು ಇದ್ರ ಜೊತೆ ಹೆಸರು ಮೇವು ಬಳಸಿದ್ರು ಇನ್ನೂ ಉತ್ತಮ ನಿಮಗೆ ಅದೇ ರೀತಿಯಾಗಿ ಯಾರಿಗಾದ್ರೂ ಸೈಲೇಜ್ ಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಪೂರ್ಣ ಪ್ರಮಾಣ ಸೈಲೇಜ್ ಇದೆ ನೀವು ಯಾರಿಗೆ ಬೇಕು ಅಂದರೆ ನೀವು ಕಲೆ ಬಂದು ಪಡಿಬಹುದು ಅದನ್ನು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆನೂ ಆಗ್ತದೆ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಆ ಉದ್ದೇಶ ಇಟ್ಕೊಂಡು ನೀವು ಸೈಲೇಜನ್ನು ಪಡಿಬೋದು ಅಂತ ಹೇಳ್ತಾ ಸೈಲೇಜನ್ನ ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಕೂಡ ಮಾಡ್ಕೋಬೋದು ನಾರ್ಮಲಾಗಿ ಇದನ್ನು ನಾವು ನಾವೇ ಮಾಡಿ ಸೇಲ್ ಮಾಡ್ಬೇಕಂತ ಉದ್ದೇಶ ಅಲ್ಲ ನೀವು ಮನೆಯಲ್ಲಿ ಬೇಕಾದರೆ ಈ ರೀತಿ ಚಾಪ್ ಮಾಡ್ಕೊಂಡು ಏನು ನೋಡ್ತಿದ್ದೀರಿ ಈ ರೀತಿ ಚಾಪ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡು ಏರ್ ಸರ್ಕ್ಯುಲೇಷನ್ ಆಗದೆ ಇರೋ ರೀತಿ ಸ್ವಲ್ಪ ಬೆಲ್ಲ ಉಪ್ಪು ಹೊಡ್ಕೋತೀನಂದ್ರೆ ಹೊಡ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಒಂದು ಹೆಚ್ಚು ಕಡಿಮೆ ನೀವು ಒಂದು ನಲವತ್ತೈದು ದಿನದವರೆಗೂ ಕ್ಲೋಸ್ ಮಾಡಿ ಇಟ್ಕೋಬೇಕಾಗ್ತದೆ ನಲವತ್ತೈದು ದಿನ ಆದಮೇಲೆ ನೀವು ಓಪನ್ ಮಾಡಿ ಅಥವಾ ಒಂದು ವರ್ಷವೂ ಇಟ್ಕೊಬೋದು ಆರು ತಿಂಗಳೂ ಇಟ್ಕೋಬೋದು ಯಾವಾಗ ಓಪನ್ ಮಾಡ್ತಿರೋ ಒಂದು ಹತ್ತು ಹದಿನೈದು ದಿನದಲ್ಲಿ ಅಥವಾ ಇಪ್ಪತ್ತು ದಿನದಲ್ಲಿ ಇದನ್ನು ತಿನ್ನಿಸಿ ಖಾಲಿ ಮಾಡಿದರೆ ಇನ್ನೂ ಭಾಳಷ್ಟು ಒಳ್ಳೆಯದು ಆ ರೀತಿಯಾಗಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ಕೊಂಡು ಮಾಡಿದ್ದೀವಿ ಇದನ್ನು ರೈತರು ಸದುಪಯೋಗ ಪಡ್ಕೋಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ ನಮಸ್ತೆ